ಮತ್ತೆ ಮನಸಲ್ಲಿ ಒಂದು ಟ್ರಾವೆಲ್ ಮಾಡೋಣ ಇವತ್ತು ಒಂದು ಕಮಾಡಿಟಿ ಯಾವ ತರ ಒಂದು ಟ್ರೇಡ್ ಮಾಡೋದು ಕರೆನ್ಸಿ ಯಾವ ತರ ಟ್ರೇಡ್ ಮಾಡೋದು ಸರ್ ಕಮಾಡಿಟಿ ಅಂದ್ರೆ ಕ್ರೂಡ್ ಆಯಿಲ್ ಸೋ ಕ್ರೂಡ್ ಆಯಿಲ್ ಗೋಲ್ಡ್ ಸಿಲ್ವರ್ ಸೋ ಇವೆಲ್ಲ ಕಮಾಡಿಟೀಸ್ ಸಿಲ್ವರ್ ಗೋಲ್ಡ್ ಕಾಪರ್ ಅಲ್ಯೂಮಿನಿಯಂ ಸೋ ಇವೆಲ್ಲ ಕಮಾಡಿಟೀಸ್ ಇವೆಲ್ಲ ನಾವು ಇವಾಗ ಪೆಟ್ರೋಲ್ ಬೆರೆ ಏರ್ತಾ ಇದೆ ಪೆಟ್ರೋಲ್ ಬೆರೆ ಏರ್ತಾ ಇದ್ರೆ ನೀವು ಸ್ಟಾಕ್ ಮಾತು ಮಾಡ್ಕೊಳಕಾಗಲ್ಲ ಯಾಕಂದ್ರೆ ನಮ್ಮ ಮನೆಯಲ್ಲಿರೋದು ಒಂದು ಸ್ವಲ್ಪನೇ ಪೆಟ್ರೋಲ್ ಬಟ್ ಪೆಟ್ರೋಲ್ ಬೆರೆ ಏರುತ್ತೆ ಅಂತ ಗೊತ್ತಿದ್ರೆ ನೀವು ಕಮಾಡಿಟಿ ತಗೊಂಡ್ರೆ ಪೆಟ್ರೋಲ್ ಬೆರೆ ಏಳಿದ್ರೆ ಕ್ರೂಡ್ ಆಯಿಲ್ ಬೆಲೆ ಏರುತ್ತೆ ಸೊ ಅಲ್ಲಿ ನೀವು ದಿನ ಪೆಟ್ರೋಲ್ ಬಳಕೆ ಮಾಡೇ ಮಾಡ್ತೀವಿ ಸೊ ಅಲ್ಲಿ ಲಾಸ್ ಆಗ್ತಾ ಇದೆ ನಮಗೆ ಪೆಟ್ರೋಲ್ ಬೆಲೆ ಏಳಿದ್ರೆ ನಾವು ದಿನ ಬಳಕೆ ಯೂಸ್ ಮಾಡೋದು ಪೆಟ್ರೋಲ್ ಬಟ್ ಇಲ್ಲಿ ಕ್ರೂಡ್ ಆಯಿಲ್ ತಗೊಂಡ್ರೆ ಇದು ಮೇಲೆ ಏರಿದ್ರೆ ಇಲ್ಲಿ ದುಡ್ಡು ಮಾಡ್ಬೋದು ಲೆಟ್ಸ್ ಸೇ ಒಂದು ಗೋಲ್ಡ್ ಶಾಪ್ ಇಟ್ಟಿರ್ತೀರಾ ಒಂದು ಗೋಲ್ಡ್ ತಗೋಬೇಕು ಅಂತಿರ್ತೀರಾ ಇಲ್ಲಾಂದ್ರೆ ಗೋಲ್ಡ್ ತಗೊಂಡು ಆಲ್ರೆಡಿ ಇಟ್ಕೊಂಡಿರ್ತೀರಾ ಗೋಲ್ಡ್ ಬೀಳೋ ಚಾನ್ಸಸ್ ಇದೆ ಇವಾಗ ಸೊ ಬೀಳ್ಬೇಕಾದ್ರೆ ಗೋಲ್ಡ್ನ ಇಲ್ಲಿ ಸೆಲ್ ಮಾಡಿಬಿಟ್ರೆ ಅಂದ್ರೆ ಬೀಳುತ್ತೆ ಗೋಲ್ಡ್ ಬೀಳುತ್ತೆ ಅಂತ ಗೊತ್ತಿದ್ರೆ ಗೋಲ್ಡ್ನ ಸೆಲ್ ಮಾಡಿ ಗೋಲ್ಡ್ನ ಸೆಲ್ ಮಾಡಿದ್ರೆ ಫ್ಯೂಚರ್ಸಲ್ಲಿ ಇದೆಲ್ಲ ನಾನು ಆಲ್ರೆಡಿ ಮಾತಾಡಿದ್ದೀನಿ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಅಂತಿರುತ್ತೆ ಕಮಾಡಿಟಿ ಮಾರ್ಕೆಟ್ ಬಂದ್ಬಿಟ್ಟು ಓನ್ಲಿ ಫ್ಯೂಚರ್ಸಲ್ಲಿ ಮಾಡೋಕ್ಕಾಗುತ್ತೆ ಆ್ಯಂಡ್ ಆಪ್ಷನ್ಸಲ್ಲಿ ಮಾಡ್ಬೋದು ಸೊ ಗೋಲ್ಡ್ ಬೀಳುತ್ತೆ ಅಂದಾಗ ನೀವು ಇಲ್ಲಿ ಸೆಲ್ ಮಾಡಿದ್ರೆ ಗೋಲ್ಡ್ ಬೆಲೆ ಬಿದ್ದರೆ ಇಲ್ಲಿ ಲಾಭ ಮಾಡ್ಬೋದು ನಿಮ್ಮ ಫಿಸಿಕಲ್ ಗೋಲ್ಡಲ್ಲಿ ಲಾಸ್ ಆಗ್ತಾ ಇದೆ ನೀವು ಆ್ಯಕ್ಚುಲಿ ಗೋಲ್ಡ್ ತೊಗೊಂಡಿದ್ದೀರ ಅಲ್ಲಿ ಲಾಸ್ ಆಗ್ತಾ ಇದೆ ಬಟ್ ಇಲ್ಲಿ ಲಾಭ ಮಾಡ್ಕೋಬೋದು ಅಂದರೆ ಒಂದು ಹೆಡ್ಜಿಂಗ್ ಮಾರ್ಕೆಟ್ ನಿಮ್ಮ ಕಮಾಡಿಟಿಗಳ ಬೆಲೆ ಬಿದ್ದರೂ ಹೆಂಗೆ ಎಸ್ಕೇಪ್ ಆಗಬೇಕು ಸೊ ಇವಾಗ ನೀವು ಗೋಲ್ಡ್ನ ಸಬ್ಬಿದ್ರೂ ಲಾಭ ಮಾಡ್ಬೋದು ಸಿಲ್ವರ್ ಅಷ್ಟೇ ಸೇಮ್ ಸಿಲ್ವರ್ ಆಲ್ಸೋ ಇವಾಗ ಸಿಲ್ವರ್ ನಿಮ್ಮ ಮನೇಲಿ ಒಂದು ಸ್ವಲ್ಪ ಸಿಲ್ವರ್ ಇಟ್ಕೊಂಡಿದ್ದೀರಾ ಎಷ್ಟು 68 ರೂಪಾಯಿಗೆ ತೊಗೊಂಡು ಇಟ್ಕೊಬಿಟ್ಟಿದ್ದೀರಾ ಬಟ್ ಸಿಲ್ವರ್ ಬೀಳುತ್ತೆ ಅಂತ ನಿಮ್ಗೆ ಯಾರೋ ಹೇಳಿದ್ರು ನಿಮ್ಮ ಫ್ರೆಂಡ್ ಯಾರೋ ಹೇಳಿದ್ರು ಸೊ ಸಿಲ್ವರ್ ಬೀಳುತ್ತೆ ಅಂದವಾಗ ಸೊ ಸಿಲ್ವರ್ ಬೀಳ್ತಾ ಇದೆ ಈ ನಷ್ಟ ಆಗ್ಬಿಡುತ್ತೆ ನೀವು ತೊಗೊಂಡಿರೋ ಸಿಲ್ವರು ಹೈ ಪ್ರೈಸಲ್ಲಿ ತೊಗೊಂಬಿಟ್ಟಿದ್ದೀರಾ ಸೊ ನಷ್ಟ ಆಗುತ್ತೆ ಅವಾಗ ಏನು ಮಾಡಬೇಕು ಸಿಲ್ವರ್ನ ಫ್ಯೂಚರ್ಸಲ್ಲಿ ಸೆಲ್ ಮಾಡಬೇಕು ಸಿಲ್ವರ್ ಬಿದ್ದರೆ ಇಲ್ಲಿ ಲಾಭ ಬರುತ್ತೆ ನಿಮ್ಮ ಮನೆಯಲ್ಲಿರೋ ಸಿಲ್ವರ್ ಏನು ನಷ್ಟ ಆಗುತ್ತೋ ಇಲ್ಲಿ ಅದು ತುಂಬುತ್ತೆ ಸೊ ಇದು ಒಂದು ಹೆಡ್ಜಿಂಗ್ ಸೊ ಹೆಡ್ಜಿಂಗ್ ಮಾಡೋದ್ರಿಂದ ಕಮಾಡಿಟೀಸಲ್ಲಿ ಹೆಡ್ಜಿಂಗ್ ಮಾಡೋದ್ರಿಂದ ನಿಮ್ಗೆ ಏನು ನಷ್ಟ ಆಗುತ್ತೋ ಅದನ್ನು ಇಲ್ಲಿ ತುಂಬಿಸ್ಕೋಬೋದು ಸೊ ಕಮಾಡಿಟಿ ಮಾರ್ಕೆಟಲ್ಲಿ ಯೂಶಲಿ ಬೆಳಗ್ಗೆ ಸ್ಟಾರ್ಟ್ ಆದರೆ ಬೆಳಗ್ಗೆ 9 o'clock ಸ್ಟಾರ್ಟ್ ಆದರೆ ನೈಟು 11:25 ನೀವು ಫುಲ್ ಡೇ ಆಲ್ಮೋಸ್ಟ್ ಲೈಕ್ ಫುಲ್ ಡೇ ನೀವು ಕಮಾಡಿಟಿ ಆಟ ಆಡ್ಬೋದು ಕಮಾಡಿಟಿಯಲ್ಲಿ ವೆಡ್ನೆಸ್ಡೇ ಬುಧವಾರ ಮಾತ್ರ ಸ್ವಲ್ಪ ರಿಸ್ಕ್ ಇರುತ್ತೆ ಆಡೋದು ಯಾಕಂದರೆ ಅಮೆರಿಕಾದಿಂದ ಇನ್ವೆಂಟ್ರಿ ಡೇಟಾ ಬರುತ್ತೆ ಇನ್ವೆಂಟ್ರಿ ಅಂದರೆ ಕ್ರೂಡ್ ಆಯಿಲ್ಲು ಎಷ್ಟು ಸ್ಟೋರೇಜ್ ಇದೆ ಆ ಡೇಟಾ ಬಂದವಾಗ ಕಮಾಡಿಟಿ ಮಾರ್ಕೆಟು ತುಂಬ ಫ್ಲಕ್ಚುಯೇಟ್ ಆಗುತ್ತೆ ಇದು ತುಂಬ ಒಂದು ಕೀ ಇನ್ಫಾರ್ಮೇಷನ್ ಈ ಇನ್ಫಾರ್ಮೇಷನ್ ಗೊತ್ತಿಲ್ಲ ಅಂದ್ರೂ ನೀವು ಲಾಸ್ ಮಾಡ್ಕೋತೀರ ಕಮಾಡಿಟಿ ಮಾರ್ಕೆಟಲ್ಲಿ ದುಡ್ಡು ಮಾಡ್ಬೋದು ಬಟ್ ಒಂದು ಸೂಕ್ತ ಸಲಹೆ ಬೇಕಾಗುತ್ತೆ ಕಮಾಡಿಟಿ ಈಸ್ ಆಲ್ಸೋ ಗುಡ್ ಸೊ ನೆಕ್ಸ್ಟ್ ಕರೆನ್ಸಿ ಮಾಡೋಣ ಸೊ ನೀವು ಒಂದು ಕಲಿಬೇಕಾದ್ರೆ ಒಂದು ಕನ್ನಡದಲ್ಲಿ ಇವೆಲ್ಲ ಶೇರ್ ಟ್ರೇಡಿಂಗ್ ಇರಲ್ಲ ಒಂದು ಇಂಗ್ಲೀಷ್ ಅಲ್ಲಿ ಇರುತ್ತೆ ಅದಕ್ಕೆ ನಾವು ಯುವರೈತರುಗಳಿಗೆ ಹೇಳ್ತಾ ಇರ್ತೀವಿ ಒಂದು ಇಂಗ್ಲೀಷ್ ಮರ್ಚೆಂಟ್ ಶುಡ್ ಅಂತ ಒಂದು ಗ್ಲೋಬಲ್ ಲೆವೆಲ್ ಒಂದು ಬಿಸ್ನೆಸ್ ಮಾಡಬೇಕು ಒಂದು ಇಂಡಿಯಾ ಲೆವೆಲ್ ಇರ್ಬೋದು ಫಾರಿನ್ ಇರೋದು ಒಂದು ಇಂಗ್ಲೀಷ್ ಮರ್ಚೆಂಟ್ ಶುಡ್ ಇರುತ್ತೆ ಯಾಕೆ ನನಗಂತೂ ಇಂಗ್ಲೀಷ್ ಬರಲಿಲ್ಲ ಅದು ಪ್ರಕಾರ ಕನ್ನಡ ಶೇರ್ ಮಾರ್ಕೆಟ್ ಅಂದರೆ ಎಂಟೈರ್ ನನಗೆ ಒಂದು ಪ್ರಾಪರ್ ನಾಲೆಡ್ಜ್ ಇದೆ ಆದರೆ ನಾನು ಮಾಡ್ತಾ ಇಲ್ಲ ಏನಕ್ಕೆ ಅಂದರೆ ಇದೊಂದು ಸ್ವಲ್ಪ ಪ್ರಾಪರ್ ಹೆವಿ ನಾಲೆಡ್ಜ್ ಇರಬೇಕು ಇದರ ಒಂದು ಒಬ್ಬರು ಸಾಧಕರನ್ನ ಇಟ್ಕೊಂಡು ನೀವು ಕೂರಿಸ್ಕೊಂಡು ಮಾಡೋದು ಭಾಳ ಸೂಕ್ತ ಒಂದು ಯಾವುದೇ ಒಂದಾದರೂ ಅಥವಾ ಮತ್ತೆ ಒಂದು ಟ್ರಾವೆಲ್ ಮಾಡೋಣ ಕರೆನ್ಸಿ ಬಗ್ಗೆ ಇರ್ಬೋದು ಬನ್ನಿ